ಇದು ನಿಮ್ಗೆ 80 ಮೊಟ್ಟೆ ಈ ತರ ಇರುತ್ತೆ ಇನ್ಕ್ಯುಬೇಟರ್ ಸೆಟಪ್. ಇನ್ಕ್ಯುಬೇಟರ್ ಏನೂ ಇಲ್ಲ, ನೆಲದಿಂದ ಒಂದು 2 ಅಡಿ ಹೈಟಲ್ಲಿ ಒಳ್ಳೆ ಗಾಳಿ ಬರ್ತಕ್ಕಂಥ ಪ್ರದೇಶದಲ್ಲಿ ಇಟ್ಕೋಬೇಕಾಗುತ್ತೆ ಅಷ್ಟೇ. ನೋಡಿ, ಪ್ಲಗ್ಗು ನಿಮ್ಗೆ ತೆಗಿಯೋ ಥರ ಇರುತ್ತೆ, ತೆಗೆದ್ಬಿಟ್ಟು ಬಿಟ್ಬಿಟ್ಟು ತೆಗೆದು ಈ ಥರ ಪಕ್ಕದಲ್ಲಿ ಇಟ್ಕೊಳ್ಳೋದು. ನಿಮ್ಗೆ ಇಲ್ಲೊಂದು 2 ಬಲ್ಬ್ ಹಾಕೊಳ್ಳೋ ಪ್ಲೇಸ್ ಇರುತ್ತೆ, ಬಲ್ಬ್ ಹಾಕೊಳ್ಳೋದು. ನೀರಿನ ಟಬ್ಬಲ್ಲಿ ನೀರು ಹಾಕಿ ಎಕ್ಸಾಕ್ಟಾಗಿ ನೋಡಿ ಪ್ಲೇಸ್ ಅಲ್ಲಿ ಕರೆಕ್ಟಾಗಿ ಇಡಬೇಕು. ಈ ನೀರನ್ನ 3 ದಿನಕ್ಕೆ ಒಂದ್ಸರಿ ನಾವು ಬದಲಾಯಿಸ್ಬೇಕು ಆ ಥರ. ನಿಮ್ಗೆ ಇಲ್ಲೊಂದು 2 ಅಡಾಪ್ಟರ್ ಕನೆಕ್ಷನ್, ಒಂದು ಪವರ್ ಪ್ಲಗ್ ಕನೆಕ್ಷನ್ ಇರುತ್ತೆ. ನೋಡಿ, ಅಡಾಪ್ಟರ್ ಅಂದ್ರೆ ನೋಡಿ ಈ ಥರ ಇರುತ್ತೆ. ಅಡಾಪ್ಟರ್ನ ಅಡಾಪ್ಟರ್ ಕೊಟ್ಬಿಡೋದು, ಪವರ್ ಪ್ಲಗ್ನ ಪವರ್ ಕೊಟ್ಬಿಡೋದು. ಮತ್ತೆ ನೋಡಿ, ಅಡಾಪ್ಟರ್ ಕನೆಕ್ಷನ್ ಇಂತ 2 ಹಾಕೋಬೇಕಾಗುತ್ತೆ ನೀವು, ಅಂದ್ರೆ 3 ಪ್ಲಗ್ ಇರ್ತಕ್ಕಂಥ ಸಾಕೆಟ್ ಇರ್ಬೇಕಾಗುತ್ತೆ. ಇದಕ್ಕೆ ಹಾಕಿದ ತಕ್ಷಣ ನಮ್ಮ ಫ್ಯಾನ್ ರನ್ನಿಂಗ್ ಆಗುತ್ತೆ. ಅದಕ್ಕನ್ನ ಮುಂಚೆ ನೋಡಿ, ಇದು ಈ ಥರ ಇಟ್ಕೊಂಬಿಟ್ಟು ಇದರಲ್ಲೆಲ್ಲ ನಾವು ಮೊಟ್ಟೆಗಳು ಜೋಡಿಸ್ಕೊಳ್ಳೋದು. ಇದು ಕನೆಕ್ಷನ್ ಹಾಕ್ಬಿಡ್ಬೇಕಾಗುತ್ತೆ. ಇದರಲ್ಲೆಲ್ಲ ಒಂದೊಂದು ಲೈನಲ್ಲಿ ನಿಮ್ಗೆ 8 ಮೊಟ್ಟೆ ಹಿಡಿಯುತ್ತೆ, 10 ಲೈನ್ ಇರುತ್ತೆ, 80 ಮೊಟ್ಟೆ ಹಿಡಿಯುತ್ತೆ. ಇಲ್ಲಿ ಲಾಸ್ಟಲ್ಲಿ ಸಣ್ಣ ಸೈಜ್ ಗ್ಯಾಪ್ ಇರುತ್ತೆ, ಇಲ್ಲಿ ಸಣ್ಣ ಮೊಟ್ಟೆ ಯಾವುದಾದ್ರು ಇಟ್ಕೋಬೋದು, ಪಕ್ಷಿಗಳದ್ದು ಯಾವುದಾದ್ರು ಆ ಥರ. ಈಗ ನೋಡಿ, ಇನ್ನೊಂದು ಅಡಾಪ್ಟರ್ ಇರುತ್ತಲ್ವ, ಅತ್ತಾಗೋ ನೋಡಿ, ಇದು ಕನೆಕ್ಷನ್ ಕೊಟ್ಬಿಟ್ರೆ ನಮಗೆ ಸಿಸ್ಟಮ್ ಎಲ್ಲ ಆನ್ ಆಗಿಬಿಡುತ್ತೆ ಈ ಥರ. ಇದು ಮೋಟರ್ ಬಂದ್ಬಿಟ್ಟು ಆಟೋಮೆಟಿಕಲಿ ಟರ್ನಿಂಗ್ ತಗೊಳ್ತಾ ಇರುತ್ತೆ. 2 ಗಂಟೆಗೆ ಒಂದ್ಸರಿ ಒಂದು 20 ಸೆಕೆಂಡ್ ಮಾತ್ರ ಟರ್ನಿಂಗ್ ಆಗಿ ಆಫ್ ಆಗಿಬಿಡುತ್ತೆ, ರನ್ನಿಂಗ್ ಇರೋದಿಲ್ಲ. ಇದು ಅದು ಬೇಕಾಗಿರುವಾಗ ಇಲ್ಲಿ ರೀಡಿಂಗ್ ತಗೊಂಡು ನೋಡಿ ಆಫ್ ಆಗಿಬಿಡುತ್ತೆ. ಬಲ್ಬ್ಸ್ ಆನ್ ಆಫ್ ಆಗ್ತಾ ಇರುತ್ತೆ. ನಮಗೆ ಫ್ಯಾನ್ ಆದರೆ 24 ಅವರ್ಸ್ ಆನ್ ಆಗಿ ಇರುತ್ತೆ ಆ ಥರ. ಇನ್ಕ್ಯುಬೇಟರ್ನ ಈ ಥರ ಇಟ್ಕೊಂಡ್ಬಿಟ್ಟು ಮುಚ್ಚಲ ಮುಚ್ಚಿಬಿಡೋದು ಅಷ್ಟೇ, ಇದರಲ್ಲೆಲ್ಲ ಮೊಟ್ಟೆಗಳು ಜೋಡಿಸ್ಕೊಂಡು. ನಾವು ವಾಟರ್ ಟಬ್ ಇದೆಯಲ್ವಾ, ವಾಟರ್ನ 3 ದಿನಕ್ಕೆ ಒಂದ್ಸರಿ ಪಕ್ಕ ಬದಲಾಯಿಸಬೇಕಾಗುತ್ತೆ. ಮತ್ತು ದಿನಕ್ಕೆ ಒಂದು 2 ಬಾರಿ ಮುಚ್ಚಲ ಓಪನ್ ಮಾಡಿ ಕ್ಲೋಸ್ ಮಾಡೋದು, ಬೆಳಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ, ಎಲ್ಲ ಕರೆಕ್ಟ್ ಇದೆಯಾ ಇಲ್ಲ ಅಂತ ಓಪನ್ ಮಾಡಿ ಕ್ಲೋಸ್ ಮಾಡೋದು ಅಷ್ಟೇ. ಹ್ಮ್, 30 ಮೊಟ್ಟೆ ಇರುತ್ತೆ ಇವತ್ತು, ಇಟ್ಕೊಳ್ಳಿ. ಮತ್ತೆ ಇನ್ನು 2-3 ದಿನ ಬಿಟ್ಟು ಮತ್ತೆ ಮೊಟ್ಟೆ ಸಿಗುತ್ತೆ, ಮತ್ತೆ ಇಟ್ಕೊಳ್ಳಿ ಆ ಥರ, ನೋ ಪ್ರಾಬ್ಲಮ್. ಮತ್ತೆ 18 ದಿನ ಆಗಿದ ತಕ್ಷಣ ಮೊಟ್ಟೆಗಳು ಅಲ್ಲಿ ಕೆಳಗಡೆ ಶಿಫ್ಟ್ ಮಾಡಿಬಿಟ್ಟು ಟಬ್ಬಲ್ಲಿ ಉಗುರು ಬೇಚಿನ ನೀರು ಕಾಯಿಸಿ ಹಾಕೋಬೇಕಾಗುತ್ತೆ ಅಷ್ಟೇ. ನಾವು 18 ದಿನ ಆದವಾಗ ನೀವು ಮೊಟ್ಟೆಗಳನ್ನ ಕೆಳಗಡೆ, ಇವಾಗ ಕೆಳಗಡೆ ಅಂದ್ರೆ ಯಾವ ತರ ಅಂದ್ರೆ ತೆಳಭಾಗದಲ್ಲಿ ಒಂದು ಪ್ಲಾಸ್ಟಿಕ್ ಜಿಲ್ಲ ಹಾಕೋದು ಸರ್, ಕೆಳಗಡೆ ಫುಲ್ಲು ಮರಳಾಗಿ ಬಿಡೋದು, ಒಂದ್ 2 ಇಂಚ್ ಮರಳಾಗಿ ಬಿಡೋದು. ಮತ್ತೆ ವಾಟರ್ ಟಬ್ಬಲ್ಲಿ ವಾಟರ್ ಇಕ್ಕ ಅಲ್ಲಿ ಇಡೋದು ಅಷ್ಟೇ. ಮಾಡ್ಬೇಕು ಫಸ್ಟ್, ಮತ್ತೆ ಮೊಟ್ಟೆ ಇಟ್ಕೋಬೇಕು. 18 ದಿನ ಆಗಿದ ತಕ್ಷಣ ಮೊಟ್ಟೆನೆಲ್ಲ ಕೆಳಗಡೆ ಶಿಫ್ಟ್ ಮಾಡ್ಬೇಕು. ಯಾವ್ದು 18 ದಿನ ಆಗಿದೆ ಅದು ಆಗ್ದಿರೋ ಮೇಲೆನೆ ಇರ್ಲಿ, ಕೆಳಗಡೆ ಶಿಫ್ಟ್ ಮಾಡ್ಬೇಕು. ನೀವು ನಮ್ ಚಾನಲ್ ಫಾಲೋ ಆಗಿದ್ದಂಗೆ ಇದ್ದೀರಾ ಅಂದ್ರೆ, ಅದರಲ್ಲಿ ಬಂದ್ಬಿಟ್ಟು ನಾವು ಮೊಟ್ಟೆ ಪರೀಕ್ಷೆ ಮಾಡೋದು ಒಂದ್ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ಚಾನಲ್. ಓಕೆ ಸರ್, ಓಕೆ. ನಮ್ಮ ಚಾನಲ್ ಅಲ್ಲಿ ಮೊಟ್ಟೆ ಪರೀಕ್ಷೆ ಮಾಡೋದು 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ. ಆ 2 ವಿಡಿಯೋ ನೀವು ಫಾಲೋ ಆದ್ರೆ 1 ವೀಕ್ 13 ಡೇಸ್ ಮಾಡೋ ಕೆಲಸ ಅದರಲ್ಲಿ ಎಲ್ಲ ಕವರ್ ಆಗುತ್ತೆ. ಇನ್ ಕೇಸ್ ತಗೊಂಡೋಗಿ ನಾನು ಎಲ್ಲ ವಿಡಿಯೋ ಇನ್ನ ಮಾಡಿಲ್ಲ, ಮಾಡ್ಬಿಟ್ಟು ನಿಮ್ಗೆ ಕಳ್ಸಿಕೊಡ್ತೀನಿ ಆ ತರ ಮಾಡ್ಬೇಕು. ಫಸ್ಟ್ ಇಂದ ಲಾಸ್ಟ್ ವರ್ಗೂ A to Z ಇನ್ಫಾರ್ಮೇಶನ್ ಇದ್ರು ಕಾಲ್ ಮಾಡಿ, ಕಾಲ್ ಮಾಡಿ. ನಿಮ್ ಡೌಟ್ ಬರ್ದಿರ ಎಲ್ಲ ನಾವೇ ವಿಡಿಯೋ ಕಳ್ಸಿಬಿಡ್ತೀವಿ ಬಿಡಿ ನಿಮ್ಗೆ ಆ ತರ. ಇದ್ರಲ್ಲಿ ನಿಮ್ ಬಲ್ಬ್ಸ್ ಆಗೋದು ಇಂಥದ್ದೇನು ಇರೋದಿಲ್ಲ ನಿಮ್ಗೆ. ಇದು ಹೌದು, ನಿಮ್ಗೆ ಇದಕ್ಕೂ 1 ವರ್ಷ ವ್ಯಾರಂಟಿ ಇರುತ್ತೆ ಸರ್. ಯಾವುದೇ ಪಾರ್ಟ್ ಹೋಗ್ಲಿ ಫ್ರೀಯಾಗಿ ಕಳ್ಸಿಕೊಡ್ತೀವಿ 1 ವರ್ಷದೊಳಗಡೆ. ಇಂಥದ್ದು 2 ಚಾರ್ಜರ್, 2 ಕನೆಕ್ಷನ್ ಮಾಡೋದು, ಪವರ್ ಪ್ಲಗ್ ತಗೊಂಡು ಪವರ್ ಕೊಡೋದು ಅಷ್ಟೇ. 3 ಪ್ಲಗ್ ಹಿಡಿತಕ್ಕಂಥ ಫ್ಲಕ್ಸ್ ಬಾಕ್ಸ್ ಅಂತ ತಗೊಳ್ಳಿ, ಉದ್ದಕ್ಕೆ ಬರೋದು. ರೌಂಡ್ ತಗೋಬೇಡಿ, ಸಾಕಾಗಲ್ಲ, ಅವು ದೊಡ್ಡ ಇರುತ್ತೆ. ಆಫ್ ಆಗುತ್ತೆ. ಡೌಟ್ ಇದೆಯಾ ಸರ್? ಓಕೆ ಸರ್, ತೆಗಿಯೋಣ. ಸರ್ ಹೌದು, ಅಂದ್ರೆ ಪ್ಲಗ್ ಬಾಕ್ಸೇ ತಗೊಂಬಿಡಿ, ಉದ್ದ ಬಾಕ್ಸ್ ತಗೊಂಡು 3, ಇವ 2 ಅಡಾಪ್ಟರ್, ಈ ಪವರ್ ಪ್ಲಗ್, ಇನ್ನೊಂದು ಅಡಾಪ್ಟರ್ ಒಳಗಡೆ ಇದೆ. 3 ಕರೆಂಟ್ ಹಾಕ್ಬಿಟ್ರೆ ನಿಮ್ ಸಿಸ್ಟಮ್ ಎಲ್ಲ ಆನ್ ಆಗಿಬಿಡ್ತದೆ, ಏನು ಕೆಲಸ ಇರೋದಿಲ್ಲ. ಇಲ್ಲಿ ಬನ್ನಿ ಸರ್, ಇಲ್ಲೊಂದು ಸೆನ್ಸರ್ ಇದೆ ನಿಮ್ಗೆ, ಇದು ಸೆನ್ಸರ್ ಇದೆ. ಈ ಸೆನ್ಸರ್ಗೆ ಚೀಲ್ ಹಾಕ್ತಿರಲ್ವಾ, ಅದೇನು ಟಚ್ ಆಗ್ಬಾರ್ದು ಆ ಥರ, ಗಾಳಿನಲ್ಲಿರ್ಬೇಕು. ಬಾಕ್ಸ್ಗೂ ಟಚ್ ಆಗ್ಬಾರ್ದು, ಏನಕ್ಕೂ ಟಚ್ ಆಗ್ಬಾರ್ದು, ಗಾಳಿನಲ್ಲೇ ಇರಬೇಕು. ಇದಕ್ಕೆ ಏನು ಟಚ್ ಆಗ್ಬಾರ್ದು, ಕೆನ ಒಂದ್ವೇಳೆ ಟಚ್ ಆಯ್ತು ಅನ್ಕೊಳ್ಳಿ, ಬಲ್ಬ್ ಬರೋ ಹೀಟು ಅದು ಕರೆಕ್ಟಾಗಿ ಸೆನ್ಸ್ ಮಾಡೋಕ್ಕಾಗಲ್ಲ, ಓವರ್ ಹೀಟ್ ಆಗಿಬಿಡುತ್ತೆ. ಇವಾಗ ಇದಕ್ಕೆ ಹಿಂಗೆ ಇಟ್ಕೊಳ್ಳೋಣ ಅನ್ಕೊಳ್ಳಿ, ಹೌದು, ಇದೇನಾದ್ರೂ ಹಿಂಗೆ ಇಟ್ಕೊಳ್ಳೋ ಅನ್ಕೊಳ್ಳಿ, ಅಲ್ಲಿರೋ ಟೆಂಪ್ರೇಚರ್ ಇಲ್ಲಿ ಮ್ಯಾಚ್ ಆಗಲ್ಲ, ಅವಾಗ ಮೊಟ್ಟೆ ಎಲ್ಲ ಸ್ಪಾಯ್ಲ್ ಆಗಿಬಿಡುತ್ತೆ. ಹಾಂ, ಒಂದು 2 ಇಂಚ್ ಹಾಕ್ಕೊಳ್ಳಿ, ಅಂದರೆ ಸ್ವಲ್ಪ ಜಾಸ್ತಿ ಇರೋದು ಒಳ್ಳೆಯದು. ಕುತ್ಕೊಳ್ಳಿ ಸರ್, ಡೈಲಿ ಕೂಡ ಇಟ್ಕೊಂಬಿಡಿ, ನಿಮ್ಗೆ ಏನು ನೋ ಪ್ರಾಬ್ಲಮ್. ನೀವು ಡೈಲಿ ಡೈಲಿ ಬರ್ತಾ ಇದೆ, ಡೈಲಿ ಇಟ್ಕೊಳ್ತೀವಿ, ತೊಂದರೆ ಏನೂ ಇಲ್ಲ.
ನಿಮ್ಮ ಹೆಸರು ಸರ್? ಲಕ್ಷ್ಮೀಪತಿ. ಅಡ್ರೆಸ್ ಎಲ್ಲಂದ್ರೆ? ಅಡ್ರೆಸ್ ಮುಳಬಾಗಿಲ್ ತಾಲೂಕು, ಮುಳಬಾಗಿಲು ಕೋಲಾರ ಡಿಸ್ಟ್ರಿಕ್ಟ್, ಸಿಗ್ನಳ್ಳಿ ವಿಲೇಜ್. ಫೋನ್ ನಂಬರ್ ಹೆಂಗೆ ಹೇಳಿ ಸರ್? 8 6 8 6 1 8 7 1. ನೀವು ಅಂಗಡಿನಲ್ಲಿ ಸಿಗೋ ಬಿಳಿ ಮೊಟ್ಟೆ ಆಗಲ್ಲ, BV380 ಮೊಟ್ಟೆ ಆಗಲ್ಲ. ನೀವು ನಾಟಿ ಕೋಳಿ ಯಾವ್ದಿದ್ರು ನಡೆಯುತ್ತೆ, ಬಾತ್ಕೋಳಿ, ಟರ್ಕಿ ಕೋಳಿ, ಗೋಜ್ನಕ್ಕಿ, ಯಾವ್ದಾದ್ರು ಮಾಡ್ಕೊಂಡು ಕಳಿಸ್ಬಿಡಿ. ಒಳ್ಳೇದು ಒಳ್ಳೇದು ಬರೋದು ಒಳ್ಳೇದು ಸರ್. ಇಟ್ಕೊಳ್ಳಿ, ಒಳ್ಳೆ ಗಾಳಿ ಬರ್ತಕ್ಕಂಥ ಪ್ರದೇಶದಲ್ಲಿ ಆಲ್ರೆಡಿ ಹೈಟಲ್ಲಿ ಇಟ್ಕೊಳ್ಳಿ, ನೋ ಪ್ರಾಬ್ಲಮ್. ಹೊರಗಡೆ ಇಲ್ಲಿ ಇಟ್ಕೊಳ್ಳಿ, ಇಟ್ಕೊಂಡಿದ್ರೆ ಸಾಕು. ಕೇಸ್ ಏನಾದ್ರು ಪ್ರಾಬ್ಲಮ್ ಬಂದರೆ ಅದನ್ನ ಕೇಳಿದ್ರೆ ಕಳಿಸ್ಬಿಡಿ. ಹೌದು ಹೌದು, ಒಂದು ವರ್ಷ ಒಳಗಡೆ ಏನಾದ್ರು ಪ್ರಾಬ್ಲಮ್ ಬಂದರೆ ಫ್ರೀ ಸರ್ವಿಸ್ ಇರುತ್ತೆ. ಒಂದು ವರ್ಷ ಆದಮೇಲೆ ಏನಾದ್ರು ಪ್ರಾಬ್ಲಮ್ ಬಂದು ಅಂದ್ಕೊಳ್ಳಿ, ಪೇಮೆಂಟ್ ಮಾಡಿಕೊಂಡ್ರೆ ರೆಡಿ ಮಾಡಿಸ್ಕೊಡ್ತೀವಿ. ಓಕೆ, ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್, ಮ್ಯಾಕ್ಸಿಮಮ್ ಡೌಟ್ ಬರೋಲ್ಲ ಯಾಕಂದರೆ ಎಲ್ಲ ಆಟೋಮೆಟಿಕ್ ಸಿಸ್ಟಮ್ ಇರುತ್ತೆ. ಕೇಸ್ ಏನಾದ್ರು ಡೌಟ್ ಬಂದರೆ ಫೋನ್ ಮಾಡಿ ಕೇಳಿ, ತಗೊಳ್ಳಿ ಸರ್. ಹತ್ತೊಂಬತ್ತು ದಿನದಿಂದ ನಮ್ಮ ಮರಿ ಬರೋದು ಸ್ಟಾರ್ಟ್ ಆಗ್ತದೆ, 21-22 ದಿನವರೆಗೂ ಬರ್ತಾ ಇರ್ತದೆ ಸರ್. ಸ್ಟಾರ್ಟ್ ಆಗೋದು 19ನೇ ದಿನದಿಂದ ಸ್ಟಾರ್ಟ್ ಆಗ್ತದೆ ನಮ್ಮ ಮರಿ ಬರೋದು. ಕೊಡಿ ಕೊಡಿ, ಇಟ್ಕೊಂತೀನಿ, ಡೋರ್ ಓಪನ್ ಮಾಡಿ. ಓಕೆ ಸರ್, ಬೇಗದಲ್ಲಿ ಬರೋಷ್ಟು ಏನು ಅವಸರ ಇಲ್ಲ, ಪೇಮೆಂಟ್ ಮಾಡಿದ್ರೆ ಕಳ್ಸಿಕೊಟ್ಬಿಡ್ತೀವಿ. ಇಲ್ಲ ನೀವು ಬರ್ತೀವಿ, ಇನ್ನ ಏನಾದ್ರು ಬೇಕಂದ್ರೆ ಬನ್ನಿ. ಹೌದು 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 ಹೌದು. ಹೌದೌದೌದು, ಅದರಿಂದ ಬಂದಿರ್ತಕ್ಕ ಮರಿಗಳು. ಹೌದೌದು, ಕಳಿಸ್ತದೆ ಬರಿ ಇದೆ. ಹೌದು ಸರ್, ನಮ್ದು ಇದೆಲ್ಲ ಶ್ರೀ.ಎನ್ ಫಾರ್ಮ್ ಅಲ್ಲಿ ಅಂತ ಹೇಳಿದ್ರೆ. ಹ್ಮ್, ಮತ್ತೆ ಆ ರೋಡಲ್ಲಿ ಹೋಗಿ ಅಂದ್ರು. ಯಾರ್ಗ ಹೇಳಿ, ಯಾರು ಹೇಳಿದ್ರು? ಅಂದ್ರೆ ಇಲ್ಲಿ ಲೋಕಲ್ ಪಬ್ಲಿಸಿಟಿ ಇಲ್ಲ ನಮ್ದು, ಲೋಕಲ್ ಇಲ್ಲಿ ಯಾರಿಗೂ ನಮ್ಮೂರಲ್ಲಿ ಕೂಡ ಯಾರಿಗೂ ಹೇಳಿಲ್ಲ. ಕೆಲವ್ರಿಗೆ ಗೊತ್ತಷ್ಟೇ, ಯಾರು ಬರೋದು ಕೇಳ್ತಾರಲ್ವಾ, ಕೆಲವ್ರಿಗೆ ಗೊತ್ತಷ್ಟೇ ಬಸ್ ಸ್ಟ್ಯಾಂಡಲ್ಲಿ ಕೇಳಿದ್ರು. ನಾವು ನೀವು ಕಾಲ್ ಮಾಡಿಬಿಡಿ. ಓಕೆ ಸರ್, ಓಕೆ. ಹ್ಞೂ, ಕಾಲ್ ಮಾಡಿ. ಹಾಗೆ ಸರ್, ಹಂಗೆ ಮಾಡಿ. ಓಕೆ.